वर्धमान इपत्ना तीर्थंक विषय समस्त गुरुगळ विषय वातावरण चेन्नागिदे जास्ति बिसिलु अल्ल मळेगालनू इल्ल नम्म शिष्यरेल्ल शिखरजी एल्ल दर्शन माडबेकु अंत इद्दारे अदर जोतेगे अवरदु बहळ ओळ्ळे भावने इदे ओंदे सल ह्यागु होग्ता इद्दीवि अदरोळगडे वाराणसी ಅಂದರೆ ಕಾಶಿ ಅಯೋಧ್ಯೆ ಶಿಖರ್ಜಿ ಚಂಪಾಪುರ ಪಾವಾಪುರ ರಾಜಗಿರಿ ಮಂದಾರಗಿರಿ ಇದನ್ನೆಲ್ಲ ಎಲ್ಲ ಮಾಡ್ಕೊಂಡು ಬರಬೇಕು ಅಂತೇಳಿ ಅವರ ಭಾವನೆ ಇದೆ ಒಳ್ಳೆ ಭಾವನೆ ಇದೆ ಅದರೊಳಗಡೆ ಮುಖ್ಯವಾಗಿ ಈಗ ಎಲ್ಲ ಊರಿನ ಹೆಸರು ಹೇಳೋಕ್ಕಾಗಲ್ಲ ನಾನೀಗ ಅದರೊಳಗಡೆ ಸೌದತ್ತಿ ಕಡಟ್ಟಿ ಹಾಲ್ಸಿಂದರು ದೇಸಾಯಿ ಇಂಗ್ಲಿ ಕರ್ನಟ್ಟಿ ತುಂಗು ಬೇಡಿಕಾಳ ಇಲ್ಲಿದ್ದು ಮುಖ್ಯ ಶ್ರಾವಕರೆಲ್ಲ ಅಂದರೆ ಎಲ್ಲ ನಮ್ಮ ಶಿಷ್ಯರು ಒಟ್ಟಾಗಿ ಹೋಗ್ತಾ ಇದ್ದಾರೆ ಭಾಳ ಸಂತೋಷದ ವಿಷಯ ಇದು ಮತ್ತೆ ಯಾತ್ರೆ ಮಾಡಬೇಕು ಪ್ರತಿ ವರ್ಷವೂ ಯಾತ್ರೆ ಮಾಡಬೇಕು ಆದರೆ ಆಗಲ್ಲ ಸಾಕಷ್ಟು ಜನ ಇದುವರೆಗೆ ಶಿಖರ್ಜಿಗೆ ಹೋಗ್ತಿದ್ದವರು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಹೋದವರು ಇದ್ದಾರೆ ಹೇಗೆ ಇರಲಿ ವಿಷಯ ಆದರೆ ಒಂದು ವಿಷಯ ಕೇಳ್ರಿ ಇಲ್ಲಿ ಭಾಳ ಮಹತ್ವಪೂರ್ಣ ವಿಷಯ ಏನು ಅಂತಂದರೆ ಏಕ ಭಾರ ವಂದೇಜೋ ಕೋಯಿ ಅಂದರೆ ಒಂದು ಸಲ ಭಾವನೆ ಸಂಪೂರ್ಣ ಭಾವನೆಯಿಂದ ಯಾವುದಾದ್ರು ಜೀವ ವಂದನೆ ಮಾಡಿದರೆ ಆ ಜೀವಕ್ಕೆ ಮುಂದಿನ ಭಾವದಲ್ಲಿ ನರಕ ಮತ್ತು ತಿರಿಯಂಚಗತಿ ಆಗುವುದಿಲ್ಲ ಹೀಗಂತ ಹೇಳಿ ಹಿರಿಯರ ವಚನ ಇದೆ ಇದು ಪೂರ ಸತ್ಯ ಇದೆ ಮತ್ತು ಅಕಸ್ಮಾತ್ ಏನಾದ್ರು ಸಂಪೂರ್ಣ ಭಾವನೆ ಪೂರ್ವಕ ಜೀವ ಏನಾದ್ರು ದರ್ಶನ ಮಾಡ್ತಂದ್ರೆ ಈ ಕ್ಷೇತ್ರಗಳನ್ನು ಜೀವ ಪರಂಪರೆಯಿಂದ ನಿಶ್ಚಿತವಾಗಿ ಮೋಕ್ಷಕ್ಕೆ ಹೋಗೇ ಹೋಗ್ತದೆ ಕನ್ನಡದಲ್ಲಿ ಒಂದು ಭಜನೆ ಇದೆ 49 ಭಾವಗಳಲ್ಲಿ ಮುಕ್ತರೆಂದು ಆದಿ ಜನರು ಕೇಳಿದ ವಾಕ್ಯ ನಂಬುನಿ ಹೀಗಂತೇಳಿ ಕನ್ನಡದ ಒಳಗಡೆ ಒಂದು ಭಜನೆ ಇದೆ 49 ಭಾವಗಳೊಳಗಡೆ ಜೀವ ಮೋಕ್ಷಕ್ಕೆ ಹೋಗ್ತದೆ ಅಂತ ಆದರೆ ಒಂದು ನೆನ್ಪಿಟ್ಕೊಡ್ರಿ ಭಾವನೆ ಸಂಪೂರ್ಣ ಭಾವನೆಯಿಂದ ದರ್ಶನ ಮಾಡಬೇಕಾಗ್ತದೆ ಅಕಸ್ಮಾತ್ ನಾವು ಯಾವ್ದಾದ್ರು ಈ ಮನೆಯಲ್ಲಿ ಬೇಜಾರಾಗಿ ಟೂರಿಗೆ ಹೋದು ಅಥವಾ ಪಿಕ್ನಿಕ್ ಹೋದು ಆ ರೀತಿ ಆಗಬಾರ್ದಪ್ಪ ಆಗಲಿ ನಿಮ್ದೆಲ್ಲ ಒಳ್ಳೆಯದಾಗಲಿ ನಿಮ್ಮ ಎಲ್ಲ ಜಾಗದ ದರ್ಶನ ಸುಖಕರವಾಗಿ ಆಗಲಿ ನಿಮಗೆ ಆ ಕ್ಷೇತ್ರದ ಅತಿಶಯ ಅಲ್ಲಿಯ ಪ್ರಭಾವ ನಿಮ್ಮ ಮೇಲೆ ಬೀಳಲಿ ನಿಮ್ಮ ಅಸಂಖ್ಯ ಕರ್ಮಗಳ ನಿರ್ಜರೆ ಆಗಲಿ ಮತ್ತು ನೀವು ಹೇರಳವಾದ ಪುಣ್ಯವನ್ನು ಸಂಪಾದಿಸಿ ಆರೋಗ್ಯವಂತರಾಗಿ ಅಂದರೆ ನಿಮ್ಮ ಸ್ವಸ್ಥ ಶರೀರದಿಂದ ಯಾವುದೇ ರೀತಿ ತೊಂದರೆ ಆಗದೇನೆ ನೀವು ಮರಳಿ ಬರ್ರಿ ಅಂತ ಹೇಳಿ ಇದೇ ನಮ್ಮದು ಆಶೀರ್ವಾದ ಆಯ್ತಪ್ಪ ಎಲ್ಲರೂ ಹೋಗಿ ಬರ್ರಿ.